ನಮಸ್ತೆ ಎಲ್ರಿಗೂ ಗುರು ಅನ್ನುವುದು ಎಷ್ಟು ಅದ್ಭುತವಾದ ಶಕ್ತಿ ಪ್ರಪಂಚದಲ್ಲಿ ಅಂತ ಬಹುಶಃ ಯಾರಿಗೂ ಗೊತ್ತಿಲ್ಲದೆ ಇಲ್ಲ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೇನೆ ಗುರು ಅನ್ನುವುದು ಎಷ್ಟು ಮಹತ್ವದ ಒಂದು ಶಕ್ತಿ ಅಂತ ಹೇಳಿದ್ರೆ ತುಳಸಿದಾಸ್ ಅಂತ ಹೇಳಿ ಒಬ್ಬ ದೋಹೆ ಬರೆಯುವ ಕವಿ ಹೇಳಿದ್ದಾರೆ ಏನು ಆಕಾಶ ಮತ್ತು ಭೂಮಿ ಎರಡನ್ನೂ ಹಾಳೆಯನ್ನಾಗಿ ಮಾಡಿ ಸಮುದ್ರದ ನೀರನ್ನೆಲ್ಲ ಇಂಕು ಅಥವಾ ಮಸಿಯಾಗಿ ಮಾಡಿ ಮರಗಿಡಗಳ ಎಲೆಗಳನ್ನೆಲ್ಲ ಬಹುಶಃ ನೀವು ಲೇಖನಿಯಾಗಿ ಮಾಡಿ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಗುರುವಿನ ಮಹಿಮೆಯನ್ನು ಬಹುಶಃ ತುಂಬಿಸೋಕ್ಕಾಗಲ್ಲ ಆಕಾಶ ಮತ್ತು ಭೂಮಿಯಲ್ಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಇದು ಗುರುವಿನ ಮಹತ್ವ ಈ ಗುರುವಿನ ಸಾಹಚರ್ಯದಿಂದ ನಾವು ಪ್ರತಿ ಕ್ಷಣ ಅನುದಿನ ಅನುಕ್ಷಣ ಕಲಿತಾ ಹೋಗ್ತೀವಿ ಯಾಕಂದರೆ ಪ್ರಪಂಚ ಅನ್ನೋ ಪ್ರಕೃತಿ ನಮಗೆ ಗುರುವಾಗಿದ್ದಾಗ ಅದರ ರಹಸ್ಯವನ್ನು ತಿಳಿಸ್ಕೊಡೋದು ತಂದೆ ತಾಯಿ ಗುರು ಮತ್ತು ಜೀವನದಲ್ಲಿ ಎಲ್ಲ ಒಳ್ಳೆಯ ಅಂಶಗಳನ್ನು ತೋರಿಸುವ ಸಹೃದಯಗಳು ಇದು ಬಹಳ ಮುಖ್ಯವಾದ ಅಂಶ ನಾನು ಈ ಥರ ಎಷ್ಟೋ ಒಂದು ಒಳ್ಳೊಳ್ಳೆಯ ವಿಷಯಗಳನ್ನು ನಾನು ಗುರುಗಳ ಮೂಲಕ ಕಲ್ತಿದ್ದೀನಿ ನಾನು ಎಷ್ಟೋ ಸಲ ಹೇಳಿದ್ದೀನಿ ವ್ಲಾಗ್ಗಳಲ್ಲಿ ನಮ್ಮ ಜೀವನದಲ್ಲಿ ಹಾದು ಹೋಗಿ ನಮ್ಮನ್ನು ಹರಿಸಿದ ಗುರುಗಳು ಪರಂಪರೆ ದೊಡ್ಡದಿದೆ ಶಿವಶಂಕರ ಅಯ್ಯರ್ ಚಂದ್ರಶೇಖರ ಅಯ್ಯರ್ ಮತ್ತು ಜೋಸೆಫ್ ಇಮ್ಯಾನ್ಯುಯಲ್ ಸರ್ ಮತ್ತು ಹಾಜಿ ಮೊಹಮ್ಮದ್ ಮುಸಾಫಿರ್ ಇವರೆಲ್ಲರ ಕೃಪಾ ಕಟಾಕ್ಷ ನನಗೆ ಎಲ್ಲ ಧರ್ಮಗ್ರಂಥಗಳು ಒಂದೇ ಅನ್ನುವ ಅರ್ಥವನ್ನು ನನಗೆ ತೋರಿಸಿದೆ ಏಕಮಿಪ್ರಹ ಸತ್ ಬಹುದಾ ಅನ್ನೋದು ತೋರಿಸ್ಬಿಟ್ಟಿದೆ ಬದುಕಿನ ಸಾರ್ಥಕತೆ ಎಲ್ಲಿದೆ ಅಂತ ಕಲಿಸಿದೆ ಅಂತ ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳ್ಕೊತಿರ್ತೀನಿ ಅದೇನೇ ಇರಲಿ ಗುರುವಾದವರಿಂದ ನಾವು ಕಲಿಯುವುದು ಹೇಗೆ ಅಂದರೆ ಅವರೊಟ್ಟಿಗೆ ಸಂಚಾರ ಮಾಡುವುದರಿಂದ ಗುರುವಿನೊಂದಿಗೆ ಸಂಚಾರ ಮಾಡುವುದರಿಂದ ನಾವು ಕಲಿಬೋದು ಅದಕ್ಕೆ ಉಪನಿಷತ್ ಅಂತ ಹೇಳ್ತೀವಿ ಉಪನಿಷತ್ ಅಂತ ಹೇಳಿದ್ರೆ ಗುರುವಿನ ಹತ್ತಿರದಲ್ಲಿ ಕೂತ್ಕೊಂಡು ವಿದ್ಯೆ ಕಲಿಯೋದು ಅಂತ ಅರ್ಥ ಬರುತ್ತೆ ನಾವು ಇಂಥ ಎಷ್ಟೋ ಸಂದರ್ಭಗಳನ್ನು ನೋಡಿದ್ದೀವಿ ಕೂಡ ಜೀವನದಲ್ಲಿ ಒಂದು ಸಂದರ್ಭವನ್ನು ನಾನು ಹೇಳ್ತೀನಿ ಚಂದ್ರಶೇಖರ ಅಯ್ಯರ್ ಅವರೊಟ್ಟಿಗೆ ಮತ್ತು ಶಿವಶಂಕರ ಅಯ್ಯರ್ ಅವರೊಟ್ಟಿಗೆ ನಾನು ಒಮ್ಮೆ ತಂಜಾವೂರಿಗೆ ಭೇಟಿ ಕೊಟ್ಟಿದ್ದೆ ತಂಜಾವೂರಿಗೆ ಭೇಟಿ ಕೊಟ್ಟಾಗ ತ್ಯಾಗರಾಜ ಜಯಂತಿ ನಡೀತಾ ಇದ್ದಂಥ ಸಂದರ್ಭ ಶಿವಶಂಕರ ಅಯ್ಯರಂತೂ ಸದಾ ಗಂಭೀರ ವದನದ ಮುಖಮುದ್ರೆಯ ವ್ಯಕ್ತಿ ನಗದೇ ಇಲ್ವೇನೋ ಅನ್ನುವ ಒಂದು ಮುಖಮುದ್ರೆಯ ವ್ಯಕ್ತಿ ಅವರು ನಗಲ್ಲ ಅಂತ ಅಲ್ಲ ನಗುತ್ತಾರೆ ಆದರೆ ಮುಖದಲ್ಲಿ ತೆಳು ನಗು ಮುಗುಳ್ ನಗು ಕಂಡೂ ಕಾಣದ ನಗು ಮಾತ್ರ ಇರ್ತಿತ್ತು ಗಹಗಹಿಸಿ ನಗುವುದೋ ಅಥವಾ ಮನಸಾರೆ ನಗುವುದು ಅಂತ ಹೇಳ್ತಾರಲು ಅವರು ಮಾಡ್ತಿರಲಿಲ್ಲ ಆ ಥರ ಆವಾಗ ಅವರ ಗೆಳೆಯ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಅವರ ಸಹಪಾಠಿ ಒಬ್ಬರು ಸಿಕ್ಕಿದ್ರು ತ್ಯಾಗರಾಜ ಜಯಂತಿಯಲ್ಲಿ ಸ್ವಲ್ಪ ಗಂಭೀರವಾದನ ಜಾಸ್ತಿನೇ ಇತ್ತು ಗುರುಗಳದ್ದು ಅವಾಗ ಸುಬ್ರಹ್ಮಣ್ಯ ಅಯ್ಯರ್ ಅವರು ಕೇಳಿದ್ರು ಏನಪ್ಪ ಈಗ್ಲಾರೂ ನೀನು ನಗಬಾರ್ದ ಇಂಥ ಬೃಹತ್ ಸಭೆಯಲ್ಲಿ ಅದೇನು ಮುಖ ಗಂಟು ಹಾಕ್ಕೊಂಡಿರೋದು ಅಂತ ಆವಾಗ ನಮ್ಮ ಪೂಜ್ಯ ಗುರುಗಳು ಹೇಳಿದ್ರು ಇದಕ್ಕೆ ನಾನು ಮಾತಾಡುವಾಗ ವೇದಿಕೆಯಲ್ಲಿ ಉತ್ತರ ಕೊಡ್ತೀನಿ ಅಂತ ಸರಿ ವೇದಿಕೆಯಲ್ಲಿ ಹತ್ತಿ ಅವರು ಮಾತಾಡಿದ್ದು ನನ್ನ ಜೀವನದ ಒಂದು ಅದ್ಭುತಗಳಿಗೆ ಅಂತ ನಾನು ಅನ್ಕೊಳ್ತೀನಿ ಯಾಕಂದರೆ ಗುರುವಾದರೆ ಹಾಗಿರಬೇಕು ಅಂತ ಅನಿಸಿದ ಕ್ಷಣ ಅದು ನಾವೆಲ್ಲ ಈಗ ಹೇಳುವಂಥ ಒಂದು ಸ್ಥಾನ ಅಲ್ಲ ಗುರುಗಳದ್ದು ಜೋಸೆಫ್ ಎಮ್ಯಾನ್ಯುಯಲ್ ಸರ್ ಹೇಳ್ತಿದ್ರು ಪಾಠ ಮಾಡುವಾಗ ಎಮ್ ಎ ಇಂಗ್ಲೀಷಿಗೆ ನಾವು ಈಗೆಲ್ಲ ಹೊಟ್ಟೆ ಪಾಡಿನ ಗುರುಗಳು ಕಂಡ್ರೋ ಅಂತ ನನಗೆ ಅದು ನಗು ಬರ್ತದೆ ಆದರೆ ಪೂಜ್ಯ ಶಿವಶಂಕರ ಅಯ್ಯರ್ ಆ ಥರ ಹೇಳಿಲ್ಲ ವೇದಿಕೆಯಲ್ಲಿ ಅವ್ರು ಹೇಳಿದ ಮಾತು ಅವತ್ತು ಅದ್ಭುತವಾಗಿತ್ತು ಗುರುವಿಗೆ ಅನಿಯೋಜ್ಯವಾಗಿತ್ತು ಅವರು ಹೀಗೆ ಹೇಳಿದರು ನಾನು ನಗಲ್ಲ ಜೀವನದಲ್ಲಿ ನಾನು ನಕ್ಕರೆ ಎಷ್ಟೋ ಜನಗಳಿಗೆ ತೊಂದರೆ ಆಗುತ್ತೆ ಅದರಿಂದ ನಾನು ನಗಲ್ಲ ಇದರ ಅರ್ಥ ಏನು ಅಂತ ಯಾರಾದರೂ ಕೇಳಿದ್ರೆ ನಾನು ಹೇಳ್ತೀನಿ ನಾನು ಅನ್ನುವ ಅಹಂಕಾರ ನನ್ನ ಜೀವನದಲ್ಲಿ ಪ್ರತಿಯೊಬ್ಬರಲ್ಲೂ ನಕ್ಕರೆ ಅದೆಷ್ಟು ತೊಂದರೆ ಆಗುತ್ತೆ ಬೇರೆಯವರ ಜೀವನವನ್ನು ಹಾಳು ಮಾಡುವ ಸ್ವಾರ್ಥ ಆಗುತ್ತೆ ಅದರಿಂದ ನಾನು ನಗಲ್ಲ ನಾನು ಅನ್ನೋದು ನಗದೇ ಇರುವಂತೆ ನೋಡ್ಕೊಳ್ಳದೆ ಈ ಬಹುಶಃ ಒಳ್ಳೆಯ ಅಂಶ ಅಂತ ನನಗನ್ಸುತ್ತೆ ಅಂತ ಅವ್ರು ಹೇಳಿದ್ರು ನನಗೆ ತುಂಬ ಸಂತೋಷ ಆಗಿತ್ತು ಈ ವಿಷಯ ಕೇಳಿದಾಗ ತ್ಯಾಗರಾಜ ಜಯಂತಿಯಲ್ಲಿ ಅವರು ತ್ಯಾಗರಾಜರನ್ನ ಕುರಿತು ಎಷ್ಟೋ ವಿಷಯ ಹೇಳಿದರು ತ್ಯಾಗರಾಜರು ರಾಮ ಭಕ್ತರಾಗಿದ್ದರೂ ಒಮ್ಮೆ ರಾಮನ ವಿಗ್ರಹ ತೊಳೆದು ಹೋಯಿತು ಪ್ರೀತಿಯ ರಾಮನ ವಿಗ್ರಹ ತೊಳೆದು ಹೋಯಿತು ಅವಾಗ ಅವರು ರಾಮನನ್ನು ಮನಸಾ ಸೃಷ್ಟ ಸೃ ಮಾಡಿದಾಗ ಅಂದರೆ ಮನಸಾ ಸ್ತುತಿ ಮಾಡಿದಾಗ ಆ ರಾಮನ ವಿಗ್ರಹ ಪುನಃ ಅಲೆಯಲ್ಲಿ ತೇಲಿ ಬಂದು ಸಮುದ್ರದಲ್ಲಿ ತೊಳೆತಿರುವಾಗ ತೊಳೆದು ಹೋದ ರಾಮನ ವಿಗ್ರಹ ಪುನಃ ತೇಲಿ ಬಂದು ಅವರ ಕಾಲಬುಡದಲ್ಲಿ ಬಿತ್ತು ಅಂತ ಹೇಳ್ತಾರೆ ಇಂಥ ತ್ಯಾಗರಾಜ ಮಹಾಸ್ವಾಮಿಗಳು ನಾನು ಅನ್ನೋದನ್ನು ಹೇಗೆ ಬೇರೆಯವರಿಗೆ ಅರ್ಪಿಸಿದರು ಅಂತ ನೋಡಿ ರಾಮನಿಗೆ ಅರ್ಪಿಸಿದರು ಅಂತ ನೋಡಿ ಅಂತ ಹೇಳಿದರು ತ್ಯಾಗರಾಜರು ಸುಮಾರು ನಾಲ್ಕು ಸಾವಿರ ಕೃತಿಗಳನ್ನು ರಚಿಸಿದ್ರಂತೆ ಅಂತ ಇದೆ ಆದರೆ ದುರದೃಷ್ಟಕರ ಎಂಟುನೂರು ಕೃತಿಗಳು ಮಾತ್ರ ಸಿಕ್ಕಿದೆ ನಮಗೆ ಅವರ ಕಾಲದಲ್ಲೂ ಸ್ವಾತಿ ತಿರುನಾಳ ಮಹಾರಾಜರು ಅಂತ ಎಲ್ಲ ಇದ್ದರು ಬಹಳ ಒಳ್ಳೆಯ ಸಂಗೀತಗಾರರು ತ್ಯಾಗರಾಜರು ಅವರೆಲ್ಲ ಸಮಕಾಲೀನರಾಗಿದ್ರು ಎಲ್ಲರಿಗೂ ಗೊತ್ತಿದೆ ಆದರೆ ತ್ಯಾಗರಾಜರಿಗೆ ರಾಜರ ಒಂದು ಆಶ್ರಯ ಸಿಕ್ತು ಅಂತ ಹೇಳಿ ಕೆಲವರಿಗೆ ಹೊಟ್ಟೆ ಕಿಚ್ಚು ಬಂತು ಹೊಟ್ಟೆ ಕಿಚ್ಚು ಬಂದಾಗ ಏನಾಯಿತು ಅಂದರೆ ತ್ಯಾಗರಾಜರು ಕದ್ದು ಕೃತಿಗಳನ್ನು ರಚಿಸಿದ್ದಾರೆ ಬೇರೆಯವ್ರದ್ದು ಕೃತಿಗಳನ್ನು ತಮ್ಮದು ಅಂತ ಹೇಳ್ಕಂತಾರೆ ಅಂತ ಹೇಳಿ ಅವರ ಮೇಲೆ ಆರೋಪ ಬಂದಾಗ ತ್ಯಾಗರಾಜರು ಅದುವರೆಗೆ ರಚಿಸಿದ್ದ ಎಲ್ಲ ಕೃತಿಗಳು ಅನ್ನು ಅವರು ಸುಟ್ಟಾಕ್ಬಿಟ್ರಂತೆ ಅಂದರೆ ಬೇಸರ ಮಾಡ್ಕೊಂಡು ಸುಟ್ಟಾಕ್ಬಿಟ್ರಂತೆ ಹದಿ ವಯಸ್ಸು ಆ ಥರ ಇತ್ತು ಆಮೇಲೆ ತಮ್ಮ ಜೀವನದಲ್ಲಿ ಯಾವತ್ತೂ ಅವರು ಹಣಕಾಸಿಗಾಗಿ ರಾಜನ ಕೃಪೆಗಾಗಿ ಅಥವಾ ಜನರ ಪ್ರೀತಿಗಾಗಿ ಹಾಡಲಿಲ್ಲಂತೆ ರಾಮನನ್ನು ತಮ್ಮ ಗುರುವಾಗಿ ಅವರು ಅರ್ಪಿಸಿಕೊಂಡ್ರಂತೆ ಅಂದರೆ ಸ್ವೀಕರಿಸಿಕೊಂಡ್ರಂತೆ ಅವತ್ತಿಂದ ರಾಮನಿಗೋಸ್ಕರ ಬದುಕಿ ಏನು ಮಾಡಿದ್ರು ಅಂದರೆ ತಮ್ಮ ಜೀವನದಲ್ಲಿ ಋಷಿ ಜೀವನವನ್ನು ನಡೆಸಿದ್ರಂತೆ ಹಾಗೆ ನಾನು ಅನ್ನುವ ಅಹಂಕಾರವನ್ನು ಕೊಂದ್ಕೊಂಡಿರುವಂತ ತ್ಯಾಗರಾಜರು ನಗಲಿಲ್ಲ ಆದ್ದರಿಂದ ಅವರನ್ನು ನೋಡಿ ನಾನು ಕಲ್ತಿದ್ದೀನಿ ಹಾಗಾಗಿ ನಾನು ನಗುವುದಿಲ್ಲ ಯಾರು ಕೂಡ ಅಂದ್ಕೊಳ್ಳಿ ಇನ್ಮೇಲೆ ಪ್ರಪಂಚದಲ್ಲಿ ಅಹಂಕಾರ ಅನ್ನೋದನ್ನು ತ್ಯಜಿಸೋಕ್ಕೋಸ್ಕರ ನಾನು ನಗುವುದಿಲ್ಲ ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಕೈ ಮುಗಿದು ವೇದಿಕೆಯಿಂದ ಇಳಿದ್ರು ನನಗೆ ನಿಜವಾಗಲೂ ಮೈ ಜುಮ್ಮಂತು ಆವತ್ತು ನಾನು ಬಹುಶಃ ಗುರುವಾದರೆ ಹೀಗಾಗಬೇಕು ಅಂತ ಅಂದ್ಕೊಂಡಿದ್ದು ಅವತ್ತೇ ಆದರೆ ಆ ಗುರುವಿನ ಆಶೀರ್ವಾದ ಸಿಕ್ಕಿದೆ ಅವರಷ್ಟಕ್ಕೆ ಬೆಳೆಯೋಕ್ಕಿನ್ನೂ ಆಗಿಲ್ಲ ಯಾಕಂದರೆ ನಾನು ಇನ್ನು ಓದ್ತಾ ಇರುವಂಥ ಹುಡುಗ ಹಾಗಾಗಿ ಎಲ್ಲರಿಗೂ ನಮ್ಮ ಗುರುಗಳ ಅನುಗ್ರಹ ಸಿಗಲಿ ಅಂತ ಈ ಮೂಲಕ ಈ ವ್ಲಾಗಲ್ಲಿ ಕೇಳ್ಕೊಳ್ತೀನಿ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ